ಕುಷ್ಟಗಿ ತಾಲೂಕು ಹನಂಸಾಗರ್ ನಗರದ ಕರಿಸಿದ್ದೇಶ್ವರ ಸಮುದಾಯ ಭವನದಲ್ಲಿ ಮೂರು ದಿನಗಳ ಕಾಲ ಅಚ್ಚುಕಟ್ಟಾಗಿ ಯಶಸ್ವಿಗೊಂಡಂತಹ ಪ್ರಜಾವಾಣಿ ಅಮೃತ ಮಹೋತ್ಸವ ಸೋಮವಾರ ಮಂಗಳವಾರ ಬುಧವಾರ ಸಾಮಾಜಿಕ ಹಾಗೂ ಭಕ್ತಿ ಪ್ರಧಾನ ಸಂಗೀತ ರಂಗಗೀತೆ ಭರತನಾಟ್ಯ ಸುಗಮ ಸಂಗೀತ ಗದಗಿನ ಶ್ರೀ ಪುಟ್ಟರಾಜ ಗವಾಯಿಗಳು ರಚಿಸಿರುವಂತಹ ಶ್ರೀ ಶಿವಶರಣೆ ಅಕ್ಕ ಮಹಾದೇವಿಯವರ ಭಕ್ತಿ ಪ್ರಧಾನ ನಾಟಕಗಳನ್ನು ಉಚಿತವಾಗಿ ಪ್ರದರ್ಶನ ಮಾಡಲಾಯಿತು ಉತ್ತರ ಕರ್ನಾಟಕದಲ್ಲಿ ಮೂರು ದಶಕ ಕಾಲ ಅನೇಕ ಆರ್ಥಿಕ ಸಂಕಷ್ಟದಲ್ಲಿ ಆಧ್ಯಾತ್ಮಿಕ ಪೌರಾಣಿಕ ನಾಟಕಗಳಿಗೆ ದುತ್ತರಿಗೆ ಕುಟುಂಬದ ಪರಿಶ್ರಮ ನಾಡಿನ ಜನತೆಗೆ ಮರೆಯದ ಮಾಣಿಕ್ಯವಾಗಿದೆ ಎಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ವಿವಿಧ ರಾಜಕೀಯ ಪಕ್ಷದ ಅನೇಕ ಗಣ್ಯ ಮಾನ್ಯರು ಬಣ್ಣಿಸಿದರು ಹನಂ ಸಾಗರ ಭಾಗದಲ್ಲಿ ಅನೇಕ ರಂಗ ಕಲಾವಿದರನ್ನು ಗುರುತಿಸಿ ನಿಸರ್ಗ ಸಂಗೀತ ವಿದ್ಯಾಸಂಸ್ಥೆಯು ಸಾಮಾಜಿಕವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಅನೇಕ ಜನಪರ ಕಾರ್ಯಕ್ರಮಗಳನ್ನು ಮುನ್ನಡೆ ಸುತ್ತಿರುವುದು ಸಂತೋಷದ ಸಂಗತಿ ಎಂದು ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತರು ಪ್ರಜಾವಾಣಿ ವರದಿಗಾರರು ಕಿಶನ್ ರಾವ್ ಕುಲ್ಕರ್ಣಿ ಸಂತೋಷದ ನುಡಿಗಳನ್ನು ವ್ಯಕ್ತಪಡಿಸಿದರು ಸಂಗೀತ ರಂಗನಾಟ್ಯ ಭರತನಾಟ್ಯ ಸುಗಮ ಸಂಗೀತ ಗಾಯಕರಾದ ಶ್ರೀದೇವಿ ಕೋಮಾರಿ ಜಯರಾಮ್ ಭಟ್ಟರ್ ಮಹದೇವ್ ಸಂಗ್ಮ್ ಮನೆರಾಳ್ ವಿವಿಧ ಸಂಗೀತ ಗಾಯಕರಿಗೆ ಹಾಗೂ ಶೈಕ್ಷಣಿಕ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಧನೆಗೈದಂತಹ ಗಣ್ಯ ಮಾನ್ಯರಿಗೆ ಪ್ರಜಾವಾಣಿ ಪತ್ರಿಕಾ ಬಳಗದಿಂದ ಸನ್ಮಾನಿಸಿ ಗೌರವ ಸಮರ್ಪಣೆ ಮಾಡಲಾಯಿತು ಮೂರು ದಿನಗಳಿಂದ ಪ್ರಸಾರವಾದ ಭಕ್ತಿ ಪ್ರಧಾನ ನಾಟಕಗಳನ್ನು ಈ ಭಾಗದ ಅನೇಕ ಹಳ್ಳಿಗಳಿಂದ ಬಂದಂತಹ ಪ್ರೇಕ್ಷಕರು ವೀಕ್ಷಣೆ ಮಾಡಿದರು ಈ ಒಂದು ಕಾರ್ಯಕ್ರಮದಲ್ಲಿ ಕುದ್ರಿಮೋತಿ ಮೋತಿ ಶ್ರೀ ವಿಜಯಮಾಂತ ಶ್ರೀಗಳು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದರು ಮಾಜಿ ಶಾಸಕರಾದ ದೊಡ್ಡನಗೌಡ ಎಚ್ ಪಾಟೀಲ್ ಮುಖಂಡರಾದ ದೊಡ್ಡಬಸನಗೌಡ ಪಾಟೀಲ್ ಬೈಯಾಪುರ್ ಕೊಪ್ಪಳ ಜಿಲ್ಲಾ ಪ್ರಜಾವಾಣಿ ವರದಿಗಾರರಾದ ಪ್ರಮೋದ್ ಕುಲ್ಕರ್ಣಿ ಸಾಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಂಕರಮ್ಮ ನಿರ್ವಾಣಿ ಉಪಾಧ್ಯಕ್ಷ ಮಂಜುನಾಥ್ ಹುಲ್ಲೂರು ಬಸವರಾಜ್ ಹಳ್ಳೂರು ಮಾಂತೇಶ್ ಅಗ್ಸಿಮುಂದಿನ್ ವಿಶ್ವನಾಥ್ ಕಣ್ಣೂರು ಮಹಾಂತಯ್ಯ ಕುಮಾರಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಮೇಶ್ ಬಡ್ಗೇರ್ ಬಸವರಾಜ್ ದ್ಯಾವಣ್ಣವರ್ ಇನ್ನೂ ಅನೇಕ ಪ್ರಮುಖ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಮಲ್ಲಿಕಾರ್ಜುನ್ ದೋಟಿಹಾಳ್ ಎನ್ ಕೆ ಎಸ್ ಟಿವಿ ಫೋರ್ ಕುಷ್ಟಗಿ